ಎಲ್ಲ ಫೆಸಿಲಿಟೀಸ್ ಎಲ್ಲ ಚೆನ್ನಾಗೈತೆ. ಇಲ್ಲಿ ಜಾಬ್ಸ್ ಹುಡ್ಕೊಂಡು ಬಂದಿರೋರಿಗೆ ಏನಾದರೂ ಒಂದು ಆಪರ್ಚುನಿಟಿ ಸಿಕ್ಕೇ ಸಿಗುತ್ತೆ, ಯಾಕಂದರೆ ತುಂಬ ಕಂಪನೀಸ್ ಐತೆ. ಇಲ್ಲಿ ಬಂದುಬಿಟ್ಟು ನಾನು ಸೆಕೆಂಡ್ ಡೇ ಇದು, ಫಸ್ಟ್ ಡೇ ನಾನು ಬಂದುಬಿಟ್ಟು ನಾನು 11 ಕಂಪ್ನೀಸ್ ಅಪ್ಲೈ ಮಾಡಿದ್ದೀನಿ. ಇವಾಗ ಅನದರ್ 6 ಕಂಪ್ನೀಸ್, ಅಂದರೆ 16 ಕಂಪ್ನಿ ಅಪ್ಲೈ ಮಾಡಿದ್ದೀನಿ. ಇಷ್ಟು ಜನಕ್ಕೆ ಅನ್ಎಂಪ್ಲಾಯ್ಮೆಂಟ್ ಇದೆ ನಮ್ಮ ರಾಜ್ಯದಲ್ಲಿ ಅಂತ ಇವತ್ತೇ ನಮಗೂ ಗೊತ್ತಾಗ್ತಿರೋದು. ಬಟ್ ಈ ಥರ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೆ ಇದು ತುಂಬ ಒಳ್ಳೆ ಪ್ಲಾಟ್ಫಾರ್ಮ್ ಆಯಿತು. ಇಲ್ಲಿ ಫೆಸಿಲಿಟೀಸು ಚೆನ್ನಾಗಿ ಮಾಡಿದ್ದಾರೆ. ಇಷ್ಟು ದೊಡ್ಡ ಕ್ರೌಡನ್ನು ಹ್ಯಾಂಡಲ್ ಮಾಡೋದಷ್ಟು ಸಣ್ಣ ವಿಷಯ ಅಲ್ಲ. ನಾನು ITI ಮುಗಿಸಿದ್ದೀನಿ, 2 ವರ್ಷದ ಕೆಲಸ ಸಿಕ್ಕಿಲ್ಲ ಇಲ್ಲಿ ನನಗೆ. ರಿಸರ್ವೇಷನ್ ಮಾಡಿಸಿದ ಮೊದಲೇ ಒಂದು 2 ದಿನ ಮುಂಚೆಕ್ಕೆ ನಾನು ಬಂದುಬಿಟ್ಟು ಇಲ್ಲಿ ಅಪ್ಲೈ ಮಾಡಿದ್ದೆ ಸರ್, ನಿನ್ನೆ ಬಂದೆ. ನಿನ್ನೆ ಬೆಳಗ್ಗೆ ಹಾಂ ಸರ್, ಸಿಕ್ಕಿದೆ ಸರ್. 2 ವರ್ಷ ಆಯ್ತು ಕೆಲಸ ಸಿಕ್ಕಿದ್ದಲ್ಲ ಸರ್ ನನಗೆ, ಈ ಉದ್ಯೋಗಗಳಿಂದ ಸಂತೋಷ. ನಾವು ನಮ್ಮ ಹೆಸರು ಸ್ವಸ್ತಿಕ್ ಅಂತೇಳಿ, ನಾವು ಭುವನಹಳ್ಳಿ ಪಿರಿಯಾಪಟ್ಟಣ ತಾಲೂಕು ಮೈಸೂರು ಡಿಸ್ಟಿಕ್ಕಿಂದ ಬಂದಿದ್ವಿ. ನಾವು 1 ಇಯರಿಂದ ಉದ್ಯೋಗ ಹುಡುಕ್ತಾ ಇದ್ದೋ, ನಾವು MCOM ಆಗಿದೆ. ಈ ಉದ್ಯೋಗ ಮೇಳದಿಂದ ನಮಗೆ ಪೀಪಲ್ ಎಡ್ಜನ್ ಆದರೆ ನಮಗೆ ಉದ್ಯೋಗ ಆಗಿದೆ, ಅವ್ರು ಆಫರ್ ಲೆಟ್ರ್ ಕೊಡ್ತಿದ್ದಾರೆ. ಥ್ಯಾಂಕ್ ಯು KSTDC ಆ್ಯಂಡ್ ಥ್ಯಾಂಕ್ ಯು ಕರ್ನಾಟಕ ಗೌರ್ಮೆಂಟ್ ಸರ್. ಎಲ್ಲ ಫೆಸಿಲಿಟೀಸ್ ಎಲ್ಲ ಚೆನ್ನಾಗೈತೆ. ಇಲ್ಲಿ ಜಾಬ್ಸ್ ಹುಡ್ಕೊಂಡು ಬಂದಿರೋರಿಗೆ ಏನಾದರೂ ಒಂದು ಆಪರ್ಚುನಿಟಿ ಸಿಕ್ಕೇ ಸಿಗುತ್ತೆ, ಯಾಕಂದರೆ ತುಂಬ ಕಂಪನೀಸ್ ಐತೆ. ಯಾರು ಮಿಸ್ ಮಾಡಿದೆ ಜಸ್ಟ್. ನನ್ನ ಹೆಸರು ಉದಯ್ ಮಂತ್ರಿ ಅಂತ, ನಾನು KR Porum ಬರ್ತಾ ಇದ್ದೀನಿ. ಇಲ್ಲಿ ಬಂದುಬಿಟ್ಟು ನಾನು 15 ಕಂಪನೀಸ್ಗೆ ಅಪ್ಲೈ ಮಾಡಿದ್ದೀನಿ. ಎಲ್ಲ ಕಂಪನಿಯಲ್ಲಿ ಅವ್ರು ಹೇಳಿದ್ದಾರೆ ದೇ ವಿಲ್ ಕಾಂಟ್ಯಾಕ್ಟ್ ಮೀ ಫ್ರಮ್ ವೆನ್ಸ್ಡೇ ಅಂತ. ಇಲ್ಲಿ ಎಲ್ಲ ಕಂಪನೀಸ್ ಅವರು ತುಂಬ ಫ್ರೆಂಡ್ಲಿ ಆಗಿದ್ದಾರೆ. ದೇ ಆರ್ ವೆರಿ ಮಚ್ ಜಾಬ್ ಓರಿಯೆಂಟೆಡ್ ಕಂಪನೀಸ್ ಎಲ್ಲ ಬಂದಿದೆ. ಇಲ್ಲಿ ಬಂದುಬಿಟ್ಟು ನಾನು ಸೆಕೆಂಡ್ ಡೇ ಇದು, ಫಸ್ಟ್ ಡೇ ನಾನು ಬಂದುಬಿಟ್ಟು ನಾನು 11 ಕಂಪ್ನೀಸ್ ಅಪ್ಲೈ ಮಾಡಿದ್ದೀನಿ. ಇವಾಗ ಅನದರ್ 6 ಕಂಪ್ನೀಸ್, ಅಂದರೆ 16 ಕಂಪ್ನಿ ಅಪ್ಲೈ ಮಾಡಿದ್ದೀನಿ. ಅವರು ಹೇಳಿದ್ದಾರೆ ದೇ ವಿಲ್ ಕಾಂಟ್ಯಾಕ್ಟ್ ಮೀ ಆನ್ ವೆನ್ಸ್ಡೇ ಅಂತ. ಸೊ ನಾನು ವೆನ್ಸ್ಡೇಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ವೆರಿ ಗುಡ್, ದೇ ಆರ್ ಪ್ರೊವೈಡಿಂಗ್ ಫುಡ್, ದೇ ಆರ್ ಪ್ರೊವೈಡೆಡ್ ವಾಟರ್ ಆ್ಯಂಡ್ ಆಲ್ಸೋ ದೇ ಆರ್ ಪ್ರೊವೈಡೆಡ್ ಸಿಂಗಲ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ಇಲ್ಲಿಂದ ನಾವು ಒಂದೇ ಜಾಗದಿಂದ ಒಂದು 10-15 ಕಂಪ್ನೀಸ್ ಆಲ್ಮೋಸ್ಟ್ 1% ಇಸ್ ಅಪ್ಲೈಯಿಂಗ್ ಅಂದರೆ ನೀವೇ ತಿಳ್ಕೊಳ್ಳಿ ಎಷ್ಟು ಅವ್ರು ಅಪ್ಲೈ ಮಾಡ್ತಾ ಇದ್ದಾರಂತ. ಮೊದಲೇದಾಗಿ ನಾನು ಕರ್ನಾಟಕ ಸರ್ಕಾರ ಮತ್ತು KSDC ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಅಂತ ಇಷ್ಟಪಡ್ತೀನಿ, ಯಾಕಂದರೆ ಇದು ತುಂಬ ದೊಡ್ಡ ಇವೆಂಟು ಪ್ಲಸ್ ಒಳ್ಳೆ ಇವೆಂಟ್ ಮಾಡಿದ್ದಾರೆ. ಇಷ್ಟು ಜನಕ್ಕೆ ಅನ್ಎಂಪ್ಲಾಯ್ಮೆಂಟ್ ಇದೆ ನಮ್ಮ ರಾಜ್ಯದಲ್ಲಿ ಅಂತ ಇವತ್ತೇ ನಮಗೂ ಗೊತ್ತಾಗ್ತಿರೋದು. ನಾವು ಏರ್ಪೋರ್ಟಲ್ಲಿ ಸುಮಾರು ವರ್ಷದಿಂದ ನಾವು ಏರ್ಪೋರ್ಟಿಗೆ ಅಸೋಸಿಯೇಟ್ ಆಗಿ ಕೆಲಸ ಮಾಡ್ತಾ ಇದ್ದೀವಿ, ಟ್ರೈನಿಂಗ್ ಕೊಡ್ತಾ ಇದ್ದೀವಿ. ಈಗ PUC ಆಗಿರೋ ಮಕ್ಕಳಿಗೆ, ಡಿಗ್ರಿ ಆಗಿರೋ ಮಕ್ಕಳಿಗೆ ಇಂಥದ್ದೊಂದು ಜಾಬ್ ಆಪರ್ಚುನಿಟಿ ಇದೆ ಅಂತಲೇ ಸುಮಾರು ಜನಕ್ಕೆ ಗೊತ್ತಿಲ್ಲ. ಇವಾಗ ನಿನ್ನೆಯಿಂದ ನಾವು ನೋಡ್ತಾ ಇದ್ದೀವಿ ಸುಮಾರು 500-600 ಜನ ಮಕ್ಕಳು ನಮ್ಮ ಸ್ಟಾಲಿಗೆ ಬಂದು ಮಾತಾಡಿ ಹೋಗಿದ್ದಾರೆ. ಅವ್ರಿಗೆ ಇಂಥದ್ದೊಂದು ಏರ್ಪೋರ್ಟಲ್ಲೂ ನಾವು ಕೆಲಸ ಮಾಡ್ಬೋದು, ಈ ಡಿಗ್ರಿ ಇಟ್ಕೊಂಡು ಅನ್ನೋ ವಿಷಯ ಗೊತ್ತಿರಲಿಲ್ಲ. ಇಂಥ ಒಂದು ಪ್ರೋಗ್ರಾಮ್ ಮಾಡಿರೋದ್ರಿಂದ ಇವಾಗ ಅವೇರ್ನೆಸ್ ಕ್ರಿಯೇಟ್ ಆಗ್ತಿದೆ. ಏರ್ಪೋರ್ಟ್ ಬೆಳೀತಾ ಇದೆ, ಏವಿಯೇಷನ್ ಇಂಡಸ್ಟ್ರಿ ಬೆಳೀತಾ ಇದೆ. ಸೊ ಹೊಸ ಇನ್ನೂ ಒಂದು ಹೊಸ ಟರ್ಮಿನಲ್ ಬರುತ್ತೆ ಇನ್ನೊಂದು 2-3 ವರ್ಷದಲ್ಲಿ. ಸೊ ಸುಮಾರು ಜಾಬ್ ಆಪರ್ಚುನಿಟಿ ಕ್ರಿಯೇಟ್ ಆಗ್ತಾ ಇದೆ. ಸೊ ನಮಗೆ ಇಷ್ಟು ಮಕ್ಕಳು ಅಂತಲ್ಲ, ಎಷ್ಟು ಜನ ಟ್ರೈನ್ಡ್ ಸಿಗ್ತಾರೆ ಅಷ್ಟು ಜನನ ನಾವು ಏರ್ಪೋರ್ಟ್ ಒಳಗಡೆ ಸೇರಿಸ್ಬೋದು. ಬಟ್ ಈ ಥರ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೆ ಇದು ತುಂಬ ಒಳ್ಳೆ ಪ್ಲಾಟ್ಫಾರ್ಮ್ ಆಯಿತು. ಇಲ್ಲಿ ಫೆಸಿಲಿಟೀಸು ಚೆನ್ನಾಗಿ ಮಾಡಿದ್ದಾರೆ. ಇಷ್ಟು ದೊಡ್ಡ ಕ್ರೌಡನ್ನು ಹ್ಯಾಂಡಲ್ ಮಾಡೋದಷ್ಟು ಸಣ್ಣ ವಿಷಯ ಅಲ್ಲ. ತುಂಬ ಟ್ರೈ ಮಾಡಿದ್ದಾರೆ ಡಿಜಿಟಲೈಸ್ ಮಾಡೋಕ್ಕೆ, ಬಟ್ ಇಟ್ ಇಸ್ ಅ ವೆರಿ ಗುಡ್ ಅಟೆಂಪ್ಟ್. ಈ ಥರದ್ದು ನಾವು ಅವಾಗವಾಗ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಮಕ್ಕಳಿಗೆಲ್ಲ. ಸ್ಪೆಷಲಿ ನಮ್ಮ ಯೂತ್ ಇಷ್ಟು ಜನ ಮಕ್ಕಳು ಅನ್ಎಂಪ್ಲಾಯ್ಡ್ ಇರೋದ್ರಿಂದ ಅವಾಗವಾಗ ಮಾಡಬೇಕು, ಅಟ್ಲೀಸ್ಟ್ 6 ತಿಂಗಳಿಗೆ ಒಂದ್ಸಲ ನಾವು ಇದನ್ನು ಮಾಡಲೇಬೇಕು ಅಂತ ನಾನು ನಿಮ್ಮ ಹತ್ರ ಕೋರ್ಕೋತೀನಿ. ದಿವ್ಯಾ ಕಾವೇರಿಯಪ್ಪ ಅಂತ, ವರ್ವ್ ಮ್ಯಾನ್ಕ್ಯೂ ಏವಿಯೇಷನ್ ಅಕಾಡೆಮಿ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ನನ್ನ ಹೆಸರು ರೂಪ ಅಂತ, ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್ ಕಂಪ್ಲೀಟ್ ಮಾಡಿದ್ದೀನಿ. 1 ಇಯರ್ ಎಕ್ಸ್ಪೀರಿಯೆನ್ಸ್ ಇದೆ, ಬಟ್ ಸ್ಟಿಲ್ ಬೇರೆ ಕಂಪನೀಸ್ ಟ್ರೈ ಮಾಡೋಣ ಅಂತ ಬಂದಿದ್ದೀನಿ. ತುಂಬ ಕಂಪನೀಸ್, ವೆರೈಟೀಸ್ ಆಫ್ ಕಂಪನೀಸ್ ಇದೆ. ಸೊ ಐ ಹೋಪ್ ಐ ಗೆಟ್ ಅ ಜಾಬ್ ಇಯರ್. ಥ್ಯಾಂಕ್ಸ್ ಫಾರ್ ಆಲ್ ದಿ ಅರೇಂಜ್ಮೆಂಟ್ಸ್ ವಿಚ್ ಆರ್ ಡನ್ ಇಯರ್. ಥ್ಯಾಂಕ್ ಯು. 4 ಕಂಪನೀಸ್ ರೆಸ್ಯೂಮ್ ಕೊಡ್ತಿದ್ದೀನಿ, 1 ಕಂಪನಿಗೆ ಇಂಟರ್ವ್ಯೂ ಕೊಡ್ತಿದ್ದೀನಿ. ಸೊ ಐ ವಿಲ್ ಎಕ್ಸೆಪ್ಟ್ ಐ ಎಕ್ಸ್ಪೆಕ್ಟ್ ದ ಕಾಲ್ ಫ್ರಮ್ ದೆಮ್ ಇನ್ ಅ ವೀಕ್. 1 ಇಯರಿಂದ ಕೆಲಸ ಹುಡುಕ್ತಾ ಇದ್ದೀನಿ. ಇದು ಇಸ್ ಎ ವೆರಿ ಗುಡ್ ಪ್ಲಾಟ್ಫಾರ್ಮ್ ಫಾರ್ ಫ್ರೆಷರ್ಸ್. ಇಲ್ಲಿ ಬಂದುಬಿಟ್ಟು ಒಂದೇ ಪಾಯಿಂಟಲ್ಲಿ 90 ಕಂಪನೀಸ್, ಮೋರ್ ದೆನ್ 800-900 ಕಂಪನೀಸ್ ಒಂದೇ ಬ್ಯಾಸ್ಕೆಟಲ್ಲಿ ಒಂದೇ ರೂಫಲ್ಲಿ ನಾವು ಮೀಟ್ ಮಾಡೋಕ್ಕೆ ಸಾಧ್ಯ ಇದೆ. ಐ ಆಮ್ ವೆರಿ ಮಚ್ ಥ್ಯಾಂಕ್ಫುಲ್ ಟು ಸಿದ್ದರಾಮಯ್ಯ ಸರ್, DK ಶಿವಕುಮಾರ್ ಸರ್ ಫಾರ್ ಅರೇಂಜಿಂಗ್ ದಿಸ್ ಆಪರ್ಚುನಿಟಿ. ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ದೆಮ್, ಬಿಕಾಸ್ ಅವರು ಯೂತ್ ನೋಡಿದ್ದಾರೆ ಅನ್ಎಂಪ್ಲಾಯ್ಮೆಂಟ್ 2.4%, 2.5% ಇದೆ ಅಂತ. ಇವಾಗ ಬಂದ ತಕ್ಷಣ ಗೊತ್ತಾಗ್ತಾ ಇದೆ ದಟ್ ವಿ ಹ್ಯಾವ್ ಗಾಟ್ ಲಾಟ್ ಆಫ್ ಆಪರ್ಚುನಿಟೀಸ್ ಅಂಡರ್ ಎ ಸಿಂಗಲ್ ರೂಫ್ ಅಂತ. ಸೊ ವಿ ಸ್ಪೆಷಲಿ ಥ್ಯಾಂಕ್ಸ್ ಟು ಆಲ್ ದ ಆರ್ಗನೈಸರ್ಸ್ ಆ್ಯಂಡ್ ಆಸ್ ವೆಲ್ ಆಸ್ ಈವೆಂಟ್ ಮ್ಯಾನೇಜರ್ಸ್ ಹೂವರ್ ಆರ್ಗನೈಸ್ ಸಚ್ ಎ ಬಿಗ್ ಈವೆಂಟ್ ಎಟ್ ದ ಪ್ಯಾಲೇಸ್ ಗ್ರೌಂಡ್ಸ್. ಆ್ಯಂಡ್ ವಿ ಆರ್ ವೆರಿ ಮಚ್ ಸ್ಯಾಟಿಸ್ಫೈಡ್ ಆ್ಯಂಡ್ ಕರೆಂಟ್ಲಿ ವಿ ಆರ್ ಹೈರಿಂಗ್ ಲೈಕ್ ಓಕೆ ಆಲ್ಮೋಸ್ಟ್ 200 ಪ್ಲಸ್ ITI ಫಾರ್ ಅವರ್ GE ಇಂಡಸ್ಟ್ರಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ವಿಚ್ ಇಸ್ ಬೇಸ್ಡ್ ಔಟ್ ಆಫ್ ಬ್ಯಾಂಗ್ಳೂರ್ ವೈಟ್ ಫೀಲ್ಡ್.